ತಾನು ಕ್ಲೋರೋಫಾರ್ಮ್ ಖರೀದಿಸಿಟ್ಟುಕೊಂಡ ವಿಚಾರ ಹೇಮೇಶ್ರಿಗೆ ಕಾರ್ನಲ್ಲಿ ಅದನ್ನು ಕೊಟ್ಟ ವಿಚಾರ ಇದೆಲ್ಲವನ್ನ ಸ್ವತಃ ಸುರೇಂದ್ರ ಬಾಬು ತನ್ನ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಒಪ್ಪಿಕೊಂಡಿದ್ದಾನೆ ಅಂದಮೇಲೆ ಆತನಿಗೆ ಶಿಕ್ಷೆಯಾಗೋದು ಗ್ಯಾರಂಟಿ ಅಂತ ನೀವು ಅಂದ್ಕೊಂಡಿರಬಹುದು ಆದರೆ ನಾಳೆ ಕೋರ್ಟ್ನಲ್ಲಿ ವಿಚಾರಣೆ ಶುರುವಾದಾಗ ಆಗೋದೇ ಬೇರೆ ನಾನು ಹಾಗೆ ಹೇಳೇ ಇಲ್ಲ ಪೊಲೀಸರು ತಾವೇ ಏನೇನೋ ಬರ್ಕೊಂಡು ಬಂದು ನನಗೆ ಹೆದರಿಸಿ ಸಹಿ ಹಾಕಿಸಿಕೊಂಡ್ರು ಇದು ನಾಳೆ ದಿನ ವಿಚಾರಣೆ ಆರಂಭವಾದ ನಂತರ ಸುರೇಂದ್ರ ಬಾಬು ಕಟಕಟೆಯಲ್ಲಿ ನಿಂತು ಹೇಳೋ ಮಾತು ಇದೊಂದೇ ಅಲ್ಲ ಪ್ರತಿ ಕೇಸ್ನಲ್ಲಿ ಆಗೋದು ಹೀಗೆ ಅದಕ್ಕೆ ತನಿಖಾಧಿಕಾರಿಯಾದವನು ಆರೋಪಿ ಕೊಟ್ಟ ತಪ್ಪೊಪ್ಪಿಗೆ ಹೇಳಿಕೆಗೆ ಬೆಂಬಲವಾಗಿ ಹಲವು ಸಾಕ್ಷಿಗಳನ್ನು ಕಲೆ ಹಾಕ್ತಾನೆ ಹೇಮಶ್ರೀ ಕೊಲೆ ಕೇಸ್ನಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರೋ ಹೆಬ್ಬಾಳದ ಇನ್ಸ್ಪೆಕ್ಟರ್ ಮೊಹಮ್ಮದ್ ಶರೀಫ್ ಏನೇನು ಸಾಕ್ಷಿ ಕಲೆ ಹಾಕಿದ್ದಾರೆ ನೀವೇ ನೋಡಿ ಸಾಕ್ಷಿ ನಂಬರ್ ಒನ್ ಸುರೇಂದ್ರ ಬಾಬುಗೆ ತೋಟದ ಮನೆಯಲ್ಲಿ ರೂಮ್ ಕೊಡಲು ಒಪ್ಪಿದ ಮುರಳಿಯ ಹೇಳಿಕೆ ಸಾಕ್ಷಿ ನಂಬರ್ ಟೂ ಸುರೇಂದ್ರ ಬಾಬುನನ್ನ ಅನಂತಪುರದ ಬಸ್ ಸ್ಟಾಪ್ನಿಂದ ಫಾರ್ಮ್ ಹೌಸ್ಗೆ ಕರೆದೊಯ್ದ ಕೆಲಸಗಾರರ ಹೇಳಿಕೆಗಳು ಸಾಕ್ಷಿ ನಂಬರ್ ತ್ರೀ ಸುರೇಂದ್ರ ಬಾಬು ಪ್ರಯಾಣಿಸುತ್ತಿದ್ದ ಕಾರು ಆ ದಾರಿಯಲ್ಲಿ ಹೋಗಿದ್ದಕ್ಕೆ ಮಾರ್ಗ ಮಧ್ಯದ ಟೋಲ್ಗೇಟ್ ನೌಕರರು ಕೊಟ್ಟ ಹೇಳಿಕೆಗಳು ಸಿಸಿಟಿವಿಯಲ್ಲಿ ದಾಖಲಾದ ದೃಶ್ಯಗಳು ಇವೆಲ್ಲ ಸಾಕ್ಷಿಗಳನ್ನಿಟ್ಟುಕೊಂಡು ಸುರೇಂದ್ರ ಬಾಬು ಕೊಟ್ಟ ತಪ್ಪೊಪ್ಪಿಗೆ ಹೇಳಿಕೆ ಸತ್ಯ ಅಂತ ನ್ಯಾಯಾಲಯದಲ್ಲಿ ವಾದ ಮಾಡ್ತಾರೆ ಸರ್ಕಾರಿ ವಕೀಲರು ಇವೆಲ್ಲಕ್ಕಿಂತಲೂ ಮುಖ್ಯವಾಗಿರೋದು ಕ್ಲೋರೋಫಾರ್ಮ್ ಖರೀದಿಸಿದ್ದರ ಬಗ್ಗೆ ಕಲೆ ಹಾಕಲಾಗಿರುವ ಸಾಕ್ಷಿ ಇದು ಪ್ರಾಸಿಕ್ಯೂಷನ್ಗೆ ಪ್ರತಿಕೂಲವಾಗುವ ಸಾಧ್ಯತೆ ಇದೆ ವಾಸ ಸೈಂಟಿಫಿಕ್ ಕಂಪನಿಯಲ್ಲಿ ಕ್ಲೋರೋಫಾರ್ಮ್ ಖರೀದಿಸಿದ್ದ ಸುರೇಂದ್ರ ಬಾಬು ಸೆಪ್ಟೆಂಬರ್ 26, 2012 ನಡೆದಿದ್ದ ಖರೀದಿ 15 ದಿನ ಮೊದಲೇ ಕ್ಲೋರೋಫಾರ್ಮ್ ಖರೀದಿಸಿಟ್ಟುಕೊಂಡಿದ್ದ ಸುರೇಂದ್ರ ಬಾಬು ಸುರೇಂದ್ರ ಬಾಬು ಕ್ಲೋರೋಫಾರ್ಮ್ ಖರೀದಿಸಿದ್ದರ ಬಗ್ಗೆ ದೃಢಪಡಿಸದ ಕಂಪನಿ ಸಿಸಿಟಿವಿ ದೃಶ್ಯಗಳು ಡಿಲೀಟ್ ಆಗಿವೆ ಕಂಪನಿ ಹೇಳಿಕೆ ರಸೀದಿ ಕೊಡುವುದು ಸಾಧ್ಯವಿಲ್ಲ ಆಯಾ ಸೇಲ್ಸ್ಮನ್ಗಳು ಮಾರಾಟ ಮಾಡಿರುತ್ತಾರೆ ಅಂದು ಮಾರಾಟ ಮಾಡಿದ ಕ್ಲೋರೋಫಾರ್ಮ್ ರಸೀದಿಯ ನಕಲು ಪ್ರತಿ ಪೊಲೀಸರಿಗೆ ನೀಡಿದ ಕಂಪನಿ ಅದರಲ್ಲಿ ಸುರೇಂದ್ರ ಬಾಬು ಹೆಸರಿಲ್ಲ ತಮ್ಮ ಅಂಗಡಿಯಲ್ಲಿ ಸುರೇಂದ್ರ ಬಾಬು ಕ್ಲೋರೋಫಾರ್ಮ್ ಖರೀದಿಸಿದ್ದನ್ನು ಒಪ್ಪಿಕೊಳ್ಳದ ಕಂಪನಿ ಆದರೆ ಸುರೇಂದ್ರ ಬಾಬು ಕಾರಿನಲ್ಲಿ ದೊರೆತ ಕ್ಲೋರೋಫಾರ್ಮ್ ಬಾಟಲಿಯ ಮೇಲಿನ ಪ್ರಾಡಕ್ಟ್ ಕೋಡ್ ರಸೀದಿಯಲ್ಲಿದ್ದ ಪ್ರಾಡಕ್ಟ್ ಕೋಡ್ ಸಂಖ್ಯೆ ಒಂದೇ ಪ್ರಾಡಕ್ಟ್ ಕೋಡ್ 93627L05 ಸುರೇಂದ್ರ ಬಾಬು ಮೊದಲೇ ಕ್ಲೋರೋಫಾರ್ಮ್ ಖರೀದಿಸಿಟ್ಟುಕೊಂಡಿದ್ದ ಆರೋಪವನ್ನು ನ್ಯಾಯಾಲಯದಲ್ಲಿ ಸಾಬೀತುಪಡಿಸುವುದು ಸುಲಭವಲ್ಲ ಇದೊಂದು ಅಂಶ ಸರ್ಕಾರಿ ವಕೀಲರನ್ನ ಪೀಕಲಾಟಕ್ಕೆ ಕೆಡವಿದರೆ ಆಶ್ಚರ್ಯ ಇಲ್ಲ ಪಾಪ ತನಿಖಾಧಿಕಾರಿಗಳು ತಮ್ಮ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದಾರೆ ಸಾಕ್ಷಿ ಕಲೆ ಹಾಕೋದಕ್ಕೆ ಆದರೆ ಕ್ಲೋರೋಫಾರ್ಮ್ನಂಥ ವಸ್ತುವನ್ನ ಯಾರು ಬಂದು ಕೇಳಿದ್ರೂ ಕೊಟ್ಟು ಬಿಡೋ ಪರಿಪಾಠ ರೂಢಿಸಿಕೊಂಡಿದ್ದ ವಾಸ ಸೈಂಟಿಫಿಕ್ ಕಂಪನಿ ಎಡವಟ್ಟು ಕೆಲಸ ಮಾಡಿದೆ ಇದು ವಿಚಾರಣೆ ಸಂದರ್ಭದಲ್ಲಿ ಸುರೇಂದ್ರ ಬಾಬು ಸಹಾಯಕ್ಕೆ ಬಂದರೂ ಆಶ್ಚರ್ಯ ಇಲ್ಲ ಇದನ್ನ ಹೊರತುಪಡಿಸಿದ್ರೆ ಪ್ರಮುಖ ಸಾಕ್ಷಿಯಾಗಲಿರುವುದು ಮುರಳಿಯ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡುತ್ತಿದ್ದ ನೌಕರರಾದ ಮಹೇಶ ಮತ್ತು ಸತೀಶ್ರ ಹೇಳಿಕೆಗಳು ಆ ಹೇಳಿಕೆಗಳು ತುಂಬಾ ದೊಡ್ಡವಿರೋದ್ರಿಂದ ಪ್ರಮುಖ ಅಂಶಗಳನ್ನ ಮಾತ್ರ ಹೇಳ್ತೀವಿ ಮುರುಳಿಗೆ ಮೊದಲೇ ಮಾತನಾಡಿ ಒಂದು ವಾರದ ಕಾಲ ಫಾರ್ಮ್ ಹೌಸ್ ಬೇಕು ಅಂತ ಕೇಳಿದ್ದ ಸುರೇಂದ್ರ ಬಾಬು ಆದರೆ ಆವತ್ತು ರಾತ್ರಿ ಆತ ಫೋನ್ ಎತ್ತಲಿಲ್ಲ ಆಗ ಮುರುಳಿಯ ಸ್ನೇಹಿತ ಕೃಷ್ಣ ಅನ್ನೋನಿಗೆ ಫೋನ್ ಮಾಡಿದ ಸುರೇಂದ್ರ ಬಾಬು ಅವರು ಅನಂತಪುರದ ಬಸ್ ಸ್ಟ್ಯಾಂಡ್ ಹತ್ರ ಮಧ್ಯರಾತ್ರಿ ಮಹೇಶ ಮತ್ತು ಸತೀಶ್ರನ್ನ ಕಳಿಸಿದ್ರು ಸಾಕ್ಷಿ ಸತೀಶ್ನ ಹೇಳಿಕೆ ಕಾರಿನ ಮಧ್ಯದ ಸೀಟಿನಲ್ಲಿ ಒಬ್ಬ ವ್ಯಕ್ತಿ ಒಂದು ಹೆಂಗಸನ್ನ ಸೀಟಿನಲ್ಲಿ ಮಲಗಿಸಿಕೊಂಡು ಕುಳಿತಿದ್ದ ಆಕೆಯ ಮೇಲೆ ಬೆಡ್ಶೀಟ್ ಹೊದಿಸಿದ್ದ ನಾನು ಡ್ರೈವರ್ ಪಕ್ಕದ ಸೀಟಿನಲ್ಲಿ ಕುಳಿತುಕೊಂಡೆ ಮಹೇಶ ಹಿಂಭಾಗದ ಸೀಟಿನಲ್ಲಿ ಕುಳಿತುಕೊಂಡ ಇಲ್ಲಿಂದ ನೇರವಾಗಿ ಕೃಷ್ಣ ಅವರ ತೋಟದ ಮನೆಗೆ ಕರೆದುಕೊಂಡು ಹೋದೆವು ಕಾರಿನಿಂದ ನಾನು ಮತ್ತು ನನ್ನ ಸ್ನೇಹಿತ ಇಳಿದು ಪಕ್ಕಕ್ಕೆ ಹೋದೆವು ನಂತರ ಆ ವ್ಯಕ್ತಿ ಕಾರಿನಿಂದ ಇಳಿದು ಸುಮಾರು 10 ನಿಮಿಷಗಳ ನಂತರ ನಮ್ಮನ್ನು ಕರೆದು
ಕಾರಿನಲ್ಲಿ ಇರುವುದು ನನ್ನ ಹೆಂಡತಿ, ಆಕೆಗೆ ಮೈ ಹುಷಾರಿಲ್ಲ, ಸ್ವಲ್ಪ ಹಿಡಿಯಿರಿ, ಮನೆಯಲ್ಲಿ ಮಲಗಿಸೋಣ ಅಂತ ಹೇಳಿದ್ರು. ನಾವು ಅವರ ಜೊತೆಯಲ್ಲಿ ಹೋದೆವು. ಆ ವ್ಯಕ್ತಿ ಡೋರ್ ತೆಗೆದು ಹೆಂಗಸಿನ ತಲೆ ಬಳಿ ಹಿಡಿದುಕೊಂಡ. ನಾನು ಆಕೆಯ ಕಾಲುಗಳನ್ನು ಹಿಡಿದುಕೊಂಡೆ, ಮಹೇಶ ಸೊಂಟದ ಬಳಿ ಹಿಡಿದುಕೊಂಡ. ಆ ಸಮಯದಲ್ಲಿ ಆ ಹೆಂಗಸು ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಆಕೆ ತುಂಬಾ ಭಾರ ಇದ್ದು ಆಕೆಯ ಮೈಯಲ್ಲಿ ಒಂದು ತರಹ ವಾಸನೆ ಬರುತ್ತಿತ್ತು. ಆಕೆಯನ್ನು ಎತ್ತಿಕೊಂಡು ಹೋಗಿ ತೋಟದ ಮನೆಯ ಮಂಚದ ಮೇಲೆ ಮಲಗಿಸಿದೆವು. ನಾನು ಮಹೇಶನನ್ನು ಪಕ್ಕಕ್ಕೆ ಕರೆದು ನನಗೇನು ಅನುಮಾನ ಇದೆ ಅಂತ ಹೇಳಿ ಕೃಷ್ಣನಿಗೆ ಫೋನ್ ಮಾಡಿ ಆ ಹೆಂಗಸು ಉಸಿರಾಡುತ್ತಿಲ್ಲ, ನನಗೆ ಏನು ಅನುಮಾನ ಇದೆ ಅಂತ ಹೇಳಿದೆ. ಹಾಗೆ ಶುರುವಾಯಿತು ಕೆಲಸಗಾರರಿಗೆ ಅನುಮಾನ. ಬೆಂಗಳೂರಿನ ಸ್ನೇಹಿತ ಒಂದು ವಾರದ ಕಾಲ ತನ್ನ ತೋಟದ ಮನೆಯಲ್ಲಿ ಇರ್ತಾನೆ ಅಂತ ಮುರಳಿ ಸಂತೋಷವಾಗಿ ಒಪ್ಕೊಂಡ್ರೆ ಅವನು ಹೆಣದ ಸಮೇತ ಬಂದಿದ್ದಾನೆ ಅನ್ನೋ ಅನುಮಾನ ಶುರುವಾಗಿತ್ತು. ಹಾಗಾದರೆ ನಂತರ ಆದದ್ದೇನು, ಸುರೇಂದ್ರ ಬಾಬು ವರ್ತನೆ ಹೇಗಿತ್ತು, ಅದರ ಬಗ್ಗೆ ಹೇಳ್ತೀವಿ ಒಂದು ಸಣ್ಣ ಬ್ರೇಕ್ನ ನಂತರ.